सर सर बोल रहे हैं अपने अपना पहले सब अपना अपना मास्क जो है निकाल के पहनिए प्लीज। सर बोल रहे हैं अपना मास्क पहनिए क्योंकि आप सब जानते हैं किस तरह के पूरा सिचुएशन है। सर के लिए एक छोटा सा शेयर करना चाहता हूँ, हर पत्थर चमकदार नहीं होता, हर पत्थर चमकदार नहीं होता, हर फूल खुशबूदार नहीं होता। नेता तो बहुत होते हैं लेकिन हर नेता हमारे हरीश साहब नहीं होते। ಇವತ್ತು ನಾವೆಲ್ಲ ಇಲ್ಲಿ ಸೇರಕ್ಕೆ ಕಾರ್ಯಕರ್ತರು ಕಾರಣಕರ್ತರಾದಂತ ನನ್ನ ತಂದೆಯವರು ನಿಮ್ಮ ಪ್ರೀತಿಯ ಎಂಎಲ್ಎ ಆದಂತ ಶ್ರೀ ಎನ್ ಎ ಹ್ಯಾರಿಸ್ ಅವರು ಕೂಡ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಹೇಳ್ತಾ ಇವತ್ತು ನಾವೆಲ್ಲ ಸೇರಿರೋದು ಏನಕ್ಕೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಮೆಂಬರ್ಶಿಪ್ ಡ್ರೈವ್ ಶುರುವಾಗಿದೆ. ನಾವಿವತ್ತು ಕಾಂಗ್ರೆಸ್ ಪಕ್ಷದ ಮೆಂಬರ್ಶಿಪ್ ಡ್ರೈವ್ ಶುರುವಾಗಿದೆ. ಏನು ಈ ಮೆಂಬರ್ಶಿಪ್ ಡ್ರೈವ್ ಅಂದ್ರೆ, ತುಂಬಾ ಜನ ವಯಸ್ಸಾದಂತ ನಮ್ಮ ಕಾಂಗ್ರೆಸ್ ಅಲ್ಲಿ ಇರುವಂತ ಲೀಡರ್ಸ್ ನಮ್ಮ ಕ್ಷೇತ್ರದಲ್ಲಿ ನೀವು ಹೋದ್ರೆ 25 ಹಣೆ ಕೊಟ್ಟು ನಾನು ಮೆಂಬರ್ ಆಗಿದ್ದೆ ಕಾಂಗ್ರೆಸ್ ಪಕ್ಷದ ಅಂತ ಹೇಳಂತವ್ರು ತುಂಬಾ ಜನ ನಿಮಗೆ ಸಿಗ್ತಾರೆ. ಸಿಕ್ಕಿದಾರ ಗೊತ್ತಿದಾರ? ಅಂತ ಮೆಂಬರ್ ಆದವ್ರು ಯಾರಾದ್ರೂ ಗೊತ್ತಿದಾರ? ಇಲ್ಲಿ ತಾವಣ್ಣ 25 ಕೊಡ್ತು ಮೆಂಬರ್ ಆಗಿರ್ತೀನಿ. ಅದೇ ತರ 14 ವರ್ಷ ಆದ್ಮೇಲೆ ಮತ್ತೆ ಇವಾಗ ಒಂದು ಅವಕಾಶ ಬಂದಿದೆ, 5 ರೂಪಾಯಿಗೆ ಮೆಂಬರ್ಶಿಪ್ ಅನ್ನು ಕೊಡುವಂತ ಒಂದು ಒಂದು ಸಮಯ ಬಂದಿದೆ. ಇವತ್ತು ನಾವೆಲ್ಲ ಹೋರಾಟ ಮಾಡ್ತಾ ಇದೀವಿ ಇಡೀ ದೇಶಕ್ಕೆ. ಈ ಹೋರಾಟ ನಮ್ದು ಎಲ್ಲಿಂದ ಶುರುವಾಯಿತು ಅಂದ್ರೆ 140 ವರ್ಷ ಹಳೆ ಪಕ್ಷ ಕಾಂಗ್ರೆಸ್ ಪಕ್ಷ. ನಾವು ಈ ಇಂಡಿಯಾ ಭಾರತ ಅನ್ನ ಕಟ್ಟೋದಕ್ಕಿಂತ ಮುಂಚೆ ಬ್ರಿಟಿಷರು ನಮ್ಮ ಮೇಲೆ ಆಳ್ತಾ ಇರುವಾಗ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ ಪಕ್ಷದವರು ಸೇರಿ ನಮಗೆ ಇವತ್ತು ಇಂಡಿಯಾ ಅಲ್ಲಿ ಸ್ವಾತಂತ್ರ್ಯ ಅಂತ ತಂದ್ಕೊಟ್ರು. ನಮ್ಮ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವರು ಯಾವಾಗ್ಲೂ ಹೇಳ್ತಾರೆ ಒಂದು ಮಾತನ್ನ, ಕಾಂಗ್ರೆಸ್ ಪಕ್ಷದ ಇತಿಹಾಸ ಈ ದೇಶದ ಇತಿಹಾಸ ಅಂತ. ಈ ಮಾತನ್ನು ತುಂಬಾ ಅರ್ಥ ಇದೆ, ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಇತ್ತು ನಮಗೆ ಬ್ರಿಟಿಷರಿಂದ ಫ್ರೀಡಮ್ ಅಂತ ತಂದ್ಕೊಡಕ್ಕೆ. ಅವಾಗ ಯಾ ಬಿಜೆಪಿ ಇರ್ಲಿಲ್ಲ, ಯಾ ಆರ್ ಎಸ್ ಎಸ್ ಇರ್ಲಿಲ್ಲ, ಯಾ ಜೆ ಡಿ ಎಸ್ ಇರ್ಲಿಲ್ಲ, ಬರೀ ಕಾಂಗ್ರೆಸ್ ಪಕ್ಷ ಇತ್ತು. ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ನೀವ್ ಅಲ್ಲಿ ಕುರಿತು ಕೇಳ್ತಾ ಇದ್ದೀರಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಮಾತ್ರ ಸಾಧ್ಯ. ಅದು ಆ ಸಂವಿಧಾನ ಇಲ್ಲದೆ ಇದ್ರೆ ನಾವು ಇವತ್ತು ಇಷ್ಟು ಫ್ರೀಡಮ್ ಇರ್ತಾ ಇರ್ಲಿಲ್ಲ. ಈ ಸಂವಿಧಾನ ರಚಿಸ್ಬೇಕಂದ್ರೆ 300 ಜನರ ಒಂದು ಕಮಿಟಿ ಆಯ್ತು. ಈ 300 ಜನದ ಕಮಿಟಿಯಲ್ಲಿ ಅವ್ರಿಗೆ ಇಷ್ಟ ಬಂದಂಗೆ ಬರಿಬೋದಿತ್ತು, ಇಷ್ಟ ಬಂದಂಗೆ ಅವ್ರು ಮಾಡ್ಬೋದಿತ್ತು, ಯಾರನ್ನ ಬೇಕಾದ್ರೂ ಬಡವ್ರ ಮಾಡ್ಬೋದಿತ್ತು, ಯಾರನ್ನ ಬೇಕಾದ್ರೂ ಸೌಕರ್ಯ ಮಾಡ್ಬೋದಿತ್ತು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕನ್ಸರ್ನ್ ಕಂಡ್ರು, ಎಲ್ಲಾ ಭಾರತೀಯರು ಒಂದೇ ತರ ಇರ್ಬೇಕು, ಎಲ್ಲಾ ಭಾರತೀಯನ ಹಕ್ಕು ಕೂಡ ಒಂದೇ ತರ ಇರ್ಬೇಕು ಅಂತ ಒಂದು ಕನ್ಸು ಕಂಡ್ರು ಆ ಎಕೋ ಕಮಿಟಿ. ಎಲ್ಲಾ ಭಾರತೀಯನಿಗೂ ಒಂದೇ ಹಕ್ಕಿರ್ಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತ ಕನಸು. ಈ ಕಾಂಗ್ರೆಸ್ ಪಕ್ಷ, ನಾವೇನು ಕಾಂಗ್ರೆಸ್ಸಿಗರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದೀವಿ, ಈ ದೇಶದಲ್ಲಿ ಒಂದು ಕ್ರಾಂತಿಯನ್ನು ತಗೊಂಡ್ಬಂದಿದ್ದೀವಿ, ಇವತ್ತು ರೋಡ್ ಇದೆ, ಇವತ್ತು ಏರ್ಪೋರ್ಟ್ ಇದೆ, ಲೈನ್ ಇದೆ, ಎಲ್ಲ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಕಂಡಂತ. ಇವತ್ತು ನಮ್ಮ ಎಲ್ಲರ ಕೈಯಲ್ಲಿ ಮೊಬೈಲ್ ಫೋನ್ ಇದೆ, ನಾವು ಎಲ್ಲೋಗ್ತೀವಿ ಏನ್ ಬರ್ತೀವಿ ಮೊಬೈಲ್ ಅಲ್ಲಿ ನೋಡ್ತೀವಿ ಮಾತಾಡ್ತೀವಿ. ಅದು ರಾಜೀವ್ ಗಾಂಧಿ ಅವ್ರು ಕಂಡಂತ ಕನಸು. ಇದು ಇಲ್ಲಿ ಈ ಕಳೆದ 7 ವರ್ಷದಲ್ಲಿ ಏನೇ ಈ ಬಿಜೆಪಿ ಸರ್ಕಾರ ಬಂದು ಒಂದು ಕೂಡ ಜನಪರವಾದಂತ ಕೆಲಸ ಮಾಡಿಲ್ಲ. ಅವ್ರು ಮಾಡಕ್ಕೂ ಆಗಲ್ಲ, ಯಾಕಂದ್ರೆ ಅವ್ರು ಜನಪರವಾದಂತ ಯೋಚನೆ ಇಲ್ಲದೆ ಇರೋರು. ಕಾಂಗ್ರೆಸ್ ಪಕ್ಷ ಮಾತ್ರ ಸಾಮಾನ್ಯ ಜನರ ಬಗ್ಗೆ ಯೋಚನೆ ಮಾಡೋದು. ಈ ಬಿಜೆಪಿ ಸರ್ಕಾರ ಬರೀ ಕಾರ್ಪೊರೇಟ್ಗೆ ಬರೀ ದೊಡ್ಡ ದೊಡ್ಡ ಕಂಪನಿಗಳಿಗೆ ಒಳ್ಳೇದಾಗೋದು ಮಾತ್ರ ಅವ್ರು ಕನಸು ಕಾಣೋದು, ಅವ್ರಿಗೆ ಒಳ್ಳೇದು ಮಾಡೋದು ಮಾತ್ರ ಆಗೋದು. ನಾನು ತುಂಬಾ ದಿನ ಮುಂಚೆನೆ ಈ ಕೊರೋನಾ ಬರೋ ಮುಂಚೆನೆ ಹೇಳ್ತಾ ಇದ್ದೆ, ಇನ್ನು ಕೆಲವೇ ದಿನದಲ್ಲಿ ಆಕ್ಸಿಜನ್ ಏನ್ ನಾವು ಫ್ರೀಯಾಗಿ ಒಳಗ್ ತಗೊಂಡ್ ಬಿಡ್ತಾ ಇದೀವಲ್ಲ, ಅದನ್ನ ಕೂಡ ಒಂದು ಮೀಟರ್ ಇಟ್ಬಿಟ್ಟು ಅಂಬಾನಿ ಅದಾನಿಗೆ ಮಾರ್ಬಿಡ್ತಾರೆ ಅಂತ. ಆದ್ರೆ ಈ ಕೊರೋನಾದ ಸಂದರ್ಭದಲ್ಲಿ ನೋಡಿದ್ವಿ ಎಷ್ಟು ಜನ ಆಕ್ಸಿಜನ್ ಇಲ್ಲದೆ ಸತ್ರು, ಎಷ್ಟು ಜನಕ್ಕೆ ಆಕ್ಸಿಜನ್ ಕೂಡ ಸಿಗ್ತಾ ಇದ್ರು. ಆದ್ರೆ ಈ ಭಾಗದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ, ಈ ಭಾಗದಲ್ಲಿ ಇಂಡಿಯಾದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು
ಯಾವಾಗ ಈ ಕೊರೋನಾ ಫಸ್ಟ್ ಬಂತು ಆವಾಗಲೇ ಅವರು ಹೇಳಿದ್ರು ಏರ್ಪೋರ್ಟ್ ಅನ್ನ ಕ್ಲೋಸ್ ಮಾಡಿ ಇದು ಫ್ಲೈಟ್ ಇನ್ ಬರ್ತಾ ಇರುವಂತ ಒಂದು ಆಚೆಯಿಂದ ಒಳಗೆ ಬರ್ತಾ ಇರುವಂತ ಒಂದು ಕೊರೋನಾ ಅಂತ ಅದನ್ನ ಕೇಳಲಿಲ್ಲ. ಆದ್ರೆ ಅವ್ರು ಪ್ರಧಾನಿಗಳಾಗಿದ್ರೆ ನಮಗಿಂತ ಕಷ್ಟದ ದಿನಗಳು ಬರ್ತಾ ಇರಲಿಲ್ಲ. ಇವಾಗ ನಾನು ಇವತ್ತಿನ ನಮ್ಮ ಈ ಮೀಟಿಂಗ್ ಯಾಕೆ ಕರೆದಿದ್ದೀವಿ, ನಾವ್ ಯಾಕೆ ಇಲ್ಲಿ ಸೇರಿದೀವಿ ಅನ್ನೋ ವಿಚಾರ ಮಾತಾಡಕ್ಕೆ ನಾನು ಬರ್ತೀನಿ. ಪಾಯಿಂಟ್ಗೆ ನಾವು ಎಲ್ಲ ವಿಚಾರದಲ್ಲಿ ಕೂಡ ಶಾಂತಿನಗರ ನಂಬರ್ ಒನ್. ಏನೇ ಒಂದು ವಿಚಾರ ತಗೊಂಡ್ರು ಬೆಂಗಳೂರು ಸಿಟಿಯಲ್ಲಿ ಕರ್ನಾಟಕದಲ್ಲೇ ಒಂದು ಮಾದರಿ ಕ್ಷೇತ್ರ ಅಂದ್ರೆ ಅದು ಶಾಂತಿನಗರ. ನಮ್ಮಲ್ಲಿ ಬ್ಲಾಕ್ ಕಮಿಟಿಗಳು ಬೂತ್ ಕಮಿಟಿಗಳು ಆಗಿರೋದು ಇಡೀ ಈ ಕಾಂಗ್ರೆಸ್ ಇವ್ರು ಹೇಳಕ್ಕಿಂತ ಮುಂಚೆ ಯಾವಾಗ ನಮ್ಮ ಶಾಸಕರು ಇಲ್ಲಿ ಮೊದಲನೇ ಬಾರಿ MLA ಆದ್ರು ಅವತ್ತಿಂದ ಕೂಡ ಇವತ್ತು ನಮಗೆ ಬ್ಲಾಕ್ ಕಮಿಟಿ ಇದೆ, ಬೂತ್ ಕಮಿಟಿ ಇದೆ. ಎಲ್ಲಾ ಬೂತ್ ಅಲ್ಲೂ 5-5 ಜನ 10 ಜನ ಲೀಡರ್ಗಳಿರುವಂತ ಒಂದೇ ಒಂದು ಕ್ಷೇತ್ರ ಹುಡುಕಿದ್ರೆ ಅದು ಶಾಂತಿನಗರ. ವಿಚಾರ ಏನಂದ್ರೆ ಶಾಂತಿನಗರದಲ್ಲಿ ಯಾರು ಎರಡನೇ ಬಾರಿ MLA ಆಗಿರ್ಲಿಲ್ಲ, ಒಂದ್ ಬಾರಿ ಗೆದ್ರು ಸೆಕೆಂಡ್ ಟೈಮ್ ಯಾರು ಗೆದ್ದಿಲ್ಲ. ಆದ್ರೆ ನೀವು ಅದನ್ನ ಚೇಂಜ್ ಮಾಡಿ ಎರಡನೇ ಬಾರಿ ಗೆಲ್ಸಿದ್ರಿ, ಮತ್ತೆ ನೀವು ಚೇಂಜ್ ಮಾಡಿ ಮೂರನೇ ಬಾರಿ ಕೂಡ ಗೆಲ್ಸಿದ್ರಿ. ಇದೇ ಇವತ್ತು ನನಗೆ ಗೊತ್ತು ಇದು ಮೂರನೇ ನಾಲ್ಕನೇ ಬಾರಿನೂ 5ನೇ ಬಾರಿನೂ 6ನೇ ಬಾರಿನೂ ನೀವು ಗೆಲ್ಸ್ತೀರಾ ಅಂತ ಇರುವಂತ ನಂಬಿಕೆ ಕೂಡ ಇದೆ. ಇವತ್ತು ನಮಗೆ ಒಂದು ಚಾಲೆಂಜ್ ಇದೆ. ನಾನು ಇಡೀ ಕರ್ನಾಟಕವನ್ನು ಟೋರ್ ಮಾಡ್ತಾ ಇದ್ದೀನಿ, ಇಡೀ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಯಲ್ಲೂ ಎಲ್ಲಾ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಕೂಡ ನಾನು ಓಡಾಡ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಅಧ್ಯಕ್ಷನಾಗಿ ಇನ್ನೂ ಜಾಸ್ತಿ ಓಡಾಡ್ತೀನಿ. ಆದ್ರೆ ನಾನು ಯಾವತ್ತಿದ್ರು ಶಾಂತಿನಗರದ ಮಗ, ಶಾಂತಿನಗರದ ತಮ್ಮ, ಶಾಂತಿನಗರದ ನನಗೆ ಯಾವತ್ತಿದ್ರು ಕೂಡ ಶಾಂತಿನಗರ ನಂಬರ್ ಒನ್ ಅಲ್ಲೇ ಇರ್ಬೇಕು. ಈ ಮೆಂಬರ್ಶಿಪ್ ವಿಚಾರದಲ್ಲಿ ಕೂಡ ನಾವೇ ಹೈಯೆಸ್ಟ್ ಮೆಂಬರ್ಶಿಪ್ ಮಾಡಬೇಕು ಅಂತ ಯಾರು ಶುರು ಮಾಡೋದಕ್ಕಿಂತ